ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನೆಲ್ ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲಕ್ಕಿಂತ ಮೊದಲು ನೋಡಲು ಬೆಲ್ ಐಕನ್ ಒತ್ತಿ ಇದ್ರೆ ಒಂದು ನೋಟಿಫಿಕೇಶನ್ ಪಡೆಯಲು. ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ. ನಾನು ನಿಮ್ಮ ರಾಜ ಸಾಬ್. ಸ್ನೇಹಿತರೆ, ನಮ್ಮ ಸಿ ಎಸ್ ಸಿ ಪೋರ್ಟಲ್ನಲ್ಲಿ ಸಾಕಷ್ಟು ಜನ ವಿಇಲಿ ಮಿತ್ರರಿಗೆ, ಹೊಸಬರು ವಿಇಲಿ ಮಿತ್ರರಿಗೆ ಒಂದು ಟ್ರಾವೆಲ್ ಟಿಕೆಟನ್ನು ಬುಕ್ಕಿಂಗ್ ಮಾಡೋದಕ್ಕೆ ಸಾಕಷ್ಟು ತೊಂದರೆಗಳಾಗ್ತಿದ್ದಾವೆ. ರೈಲ್ವೆ ಟಿಕೆಟನ್ನು ಬುಕ್ ಮಾಡೋದಕ್ಕೆ ತುಂಬ ತೊಂದರೆ ಆಗ್ತಾಯಿದ್ದಾವೆ. ನಾನು ಆ ಒಂದು ಎಲ್ಲ ವಿಷಯಗಳನ್ನ ಮನಗಂಡು ಇವತ್ತು ಈ ಒಂದು ವಿಡಿಯೋನ ಆ ಒಂದು ಹೊಸ ವಿಇಲಿ ಮಿತ್ರರಿಗೋಸ್ಕರನೇ ಮಾಡ್ತಾ ಇರೋದು. ಯಾಕಂದರೆ ನಮ್ಮ ಸಿ ಎಸ್ ಸಿ ಎಲ್ಲ ಪೋರ್ಟಲ್ ಚೇಂಜ್ ಆಗಿದೆ. ಆ ಪೋರ್ಟಲ್ ಚೇಂಜ್ ಆಗಿರ್ತಕ್ಕಂಥ ಪೋರ್ಟಲ್ನಲ್ಲಿ ಯಾವ ರೀತಿ ನಾವು ಟಿಕೆಟನ್ನು ಬುಕ್ ಮಾಡಬೇಕು ಮತ್ತು ಯಾವ ರೀತಿ ಅದನ್ನು ನೋಡೋ ಚೆಕ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಬನ್ನಿ, ಗೂಗಲ್ನಲ್ಲಿ ಹೋಗಿ ಜಸ್ಟ್ ನೀವು ಡಿಜಿಟಲ್ ಸೇವಾ ಪೋರ್ಟಲನ್ನು ಚೆಕ್ ಮಾಡ್ತೀರಾ. ಇಲ್ಲಿ ನಿಮ್ಮ ನಮ್ಮ ಡಿಜಿಟಲ್ ಸೇವಾ ಪೋರ್ಟಲ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನನ್ನು ಮಾಡ್ಕೊತೀವಿ. ಲಾಗಿನ್ ಮಾಡ್ಕೊಂಡಾದಮೇಲೆ ಒಂದು ನಿಮಿಷ, ನಮ್ಮ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿದ್ದೀನಿ. ಲಾಗಿನ್ ಮಾಡಿ ಆದಮೇಲೆ ನಮ್ಮ ಒಂದು ಹೋಮ್ ಪೇಜ್, ನಮ್ಮ ಸಿ ಎಸ್ ಸಿಯ ಹೋಮ್ ಪೇಜು ಈ ಥರ ಓಪನ್ ಆಗುತ್ತೆ ಡ್ಯಾಶ್ಬೋರ್ಡ್. ನಮಗೆ ಇಲ್ಲಿ ಒಂದು ಸಾಕಷ್ಟು ಮೇಲೆ ಆಪ್ಷನ್ಗಳು ನಿಮ್ಗೆ ಕಾಣಿಸ್ತಾ ಇರ್ತವೆ. ಅದರಲ್ಲಿ ನಿಮಗೆ ಟ್ರಾವೆಲ್ ಅನ್ನೋದು ಈ ಥರ ಸ್ಕ್ರೋಲ್ ಮಾಡಿದರೆ ನಿಮ್ಗೆ ಸಿಗುತ್ತೆ. ಇಲ್ಲಿ ನೋಡಿ, ಟ್ರಾವೆಲ್ ಅನ್ನೋದು ಇಲ್ಲಿದೆ. ನಮಗೆ ಈ ಟ್ರಾವೆಲ್ ಪೋರ್ಟಲನ್ನು ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಸಾಕಷ್ಟು ಆಪ್ಷನ್ಗಳು ಇರ್ತವೆ. ಇಲ್ಲಿ ನಿಮಗೆ ರೆಡ್ ಬಸ್ ಇದೆ, ಯೂನಿಮುನಿ ಫ್ಲೈಟ್ ಟಿಕೆಟ್ಸ್ ಇದೆ, ಐ ಆರ್ ಸಿ ಟಿ ಸಿ ರಿಜಿಸ್ಟ್ರೇಷನ್ ಇದೆ. ನಮಗೆ ಐ ಆರ್ ಸಿ ಟಿ ಸಿ ಬುಕ್ಕಿಂಗ್ ಬೇಕು. ಲಾಸ್ಟಲ್ಲಿ ನೋಡಿ, ಇಲ್ಲಿದೆ. ಈ ಐ ಆರ್ ಸಿ ಟಿ ಸಿ ಬುಕ್ಕಿಂಗನ್ನು ನಾವು ಇಲ್ಲಿ ಓಪನ್ ಮಾಡ್ಕೊತೀವಿ. ಇಲ್ಲಿ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಿಮಗೆ ಫಸ್ಟು ಲಾಗಿನ್ ಕೇಳುತ್ತೆ. ಇಲ್ಲಿ ನಿಮಗೆ ಸಿ ಎಸ್ ಸಿ ಸಫರ್ ಅಂತ ಇದು ವೆಬ್ಸೈಟ್, ಇದು ಡೈರೆಕ್ಟಾಗಿ ಹೋದರೂ ಕೂಡ ಆಗುತ್ತೆ. ಇಲ್ಲ ಅಂತಂದರೆ ನೀವು ಸಿ ಎಸ್ ಸಿ ಡ್ಯಾಶ್ಬೋರ್ಡ್ ಮುಖಾಂತರನೇ ಬರ್ಬೋದು, ಡಿಜಿಟಲ್ ಸೇವಾ ಪೋರ್ಟಲ್ ಮುಖಾಂತರ. ಇಲ್ಲಿ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಲಾಗಿನ್ ನಿಮ್ಮ ಒಂದು ಐ ಡಿ ಪಾಸ್ವರ್ಡಿಂದ ಲಾಗಿನ್ ಆಗಿರೋದನ್ನ ಡೈರೆಕ್ಟ್ ಲಾಗಿನ್ ಆಗುತ್ತೆ. ನೀವು ಇಲ್ಲ ಅಂದರೆ ಇಲ್ಲಿ ನಿಮ್ಮ ಒಂದು ಐ ಡಿ ಪಾಸ್ವರ್ಡನ್ನು ಸಪ್ರೇಟ್ ಆಗಿ, ಈಗ ಒಂದು ಲಾಗಿನ್ ಆಗಿದೆ. ಲಾಗಿನ್ ಆಗಿರ್ತಕ್ಕಂಥ ಪೇಜ್ನಲ್ಲಿ ಇಲ್ಲಿ ನಾನು ಸ್ಟಾರ್ಟಿಂಗ್ ಸ್ಟೇಜ್, ನೀವು ಎಲ್ಲಿದ್ದ ಪ್ರಯಾಣ ಬೆಳೆಸ್ಬೇಕು ಅಲ್ಲಿದ್ದ ಪೇಜ್, ಅಲ್ಲಿದ್ದ ನೀವು ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಗದಗನ್ನು ಹಾಕ್ತಾ ಇದ್ದೀನಿ, ಗದಗ್ ಟು ಬಳ್ಳಾರಿಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು ನಿಮ್ಮ ಸ್ಟೇಷನ್ ಕೋಡ್ ಕರೆಕ್ಟಾಗಿ ಹಾಕಬೇಕಾಗುತ್ತೆ. ಸ್ಟೇಷನ್ ಕೋಡ್ ಕರೆಕ್ಟ್ ಹಾಕಿದ್ರೆ ಮಾತ್ರ ನಿಮ್ಮೊಂದು ಊರು ಬರುತ್ತೆ. ಇಲ್ಲಿ ನೀವು ಟ್ರಾವೆಲ್ ಡೇಟ್ ಹಾಕಿ ಸರ್ಚ್ ಮಾಡಿದರೆ ಆ ರೂಟಲ್ಲಿರ್ತಕ್ಕಂಥ ಎಲ್ಲ ಟ್ರೈನ್ಗಳ ಲೀಸ್ಟ್ ನಿಮಗೆ ಇಲ್ಲಿ ಸಿಗುತ್ತೆ. ನೋಡಿ, ನನಗೊಂದು ಸ್ಟಾರ್ಟಿಂಗ್ ಇರ್ತಕ್ಕಂಥ ಒಂದು ಬುಕ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ವೇಟಿಂಗ್ ಲಿಸ್ಟ್ ತೋರಿಸ್ತಾ ಇದೆ. ವೇಟಿಂಗ್ ಲಿಸ್ಟ್ ಡಬ್ಲ್ಯೂ ಎಲ್ ಅಂದರೆ ವೇಟಿಂಗ್ ಲಿಸ್ಟು. ವೇಟಿಂಗ್ ಲಿಸ್ಟ್ ಯಾವತ್ತೂ ಮಾಡಬೇಡಿ, ಸ್ವಲ್ಪ ವೇಟಿಂಗ್ ಇದ್ದರೆ ಮಾಡಿ, ಜಾಸ್ತಿ ವೇಟಿಂಗ್ ಇದ್ದರೆ ಮಾಡಿಬಿಡಿ. ಯಾಕಂದರೆ ಕನ್ಫರ್ಮ್ ಆಗಿಲ್ಲ ಅಂತಂದರೆ ನಿಮಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ. ನೋಡಿ, ನಾನು 12ಕ್ಕೆ ಸರ್ಚ್ ಮಾಡಿದ್ದೆ, ಬಟ್ ಇಲ್ಲಿ 19ಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದೆ. ಅದನ್ನು ಟಿಕೆಟನ್ನು ಕನ್ಫರ್ಮ್ ಆಗಿ ನೀವು ಚೆಕ್ ಮಾಡಿಕೊಂಡೇ ಮಾಡಬೇಕಾಗುತ್ತೆ. ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ನೀವು ಕಸ್ಟಮರ್ ಮೊಬೈಲ್ ನಂಬರ್ನ ಹಾಕಿ, ನಿಮ್ಮ ನಂಬರ್ನ ಯಾವತ್ತೂ ಹಾಕಬೇಡಿ. ಕಸ್ಟಮರ್ ನಂಬರನ್ನು ಹಾಕಿದರೆ ಅವರಿಗೆ ಕಮ್ಯುನಿಕೇಷನ್ಗೆ ಚೆನ್ನಾಗಿರುತ್ತೆ. ನೋಡಿ, ಈ ನಂಬರನ್ನು ಹಾಕಿರೋ ಒಂದು ಸಾರಿ ನಮ್ಮ ಸಿ ಎಸ್ ಸಿ ಡಾಟಾಬೇಸ್ನಲ್ಲಿ ಒಂದು ನಂಬರ್ ಸೇವ್ ಆದರೆ ಆ ನಂಬರಿಂದ ಇಂಡಿಯಾದಲ್ಲಿ ಎಲ್ಲೇ ಅವ್ರು ಬುಕ್ ಮಾಡಿದ್ದರೂ ಕೂಡ ಸಿ ಎಸ್ ಸಿಯಲ್ಲಿ ಎಲ್ಲ ಡಾಟಾ ಇಲ್ಲಿ ನಮ್ಮಲ್ಲಿ ಸೇವ್ ಇರುತ್ತೆ. ಜಸ್ಟ್ ನೀವು ಯಾವ ಹೆಸರು ಬೇಕೋ ಆ ಹೆಸರನ್ನು ಈ ಲೀಸ್ಟಿಂದ ಜಸ್ಟ್ ಟಿಕ್ ಮಾಡಿದರೆ ಸಾಕು, ಇಲ್ಲಿ ಟೈಪ್ ಮಾಡ್ತಕ್ಕಂಥ ಅವಶ್ಯಕತೆ ಕೂಡ ನಿಮಗೆ ಬೀಳೋದಿಲ್ಲ. ಈಗ ನಾನು ನಂಬರನ್ನು ಹಾಕಿದ್ದೀನಿ, ಹೆಸರು ಆಟೋಮೆಟಿಕ್ಲಿ ಬಂದಾಗಿದೆ. ಜಸ್ಟ್ ಈ ಕೆಳಗಡೆ ಬಂದರೆ ನಿಮ್ಮ ಒಂದು ಬೋರ್ಡಿಂಗ್ ಪಾಯಿಂಟನ್ನು ಇಲ್ಲಿ ನೋಡ್ಕೋಬೇಕು. ಬೋರ್ಡಿಂಗ್ ಪಾಯಿಂಟ್ ಕೂಡ ನೀವು ಚೇಂಜ್ ಮಾಡ್ಬೋದು. ಬೋರ್ಡಿಂಗ್ ಪಾಯಿಂಟ್ ಕೆಲವೊಂದು ಸಾರಿ ಹಿಂದ್ಗಡೆಯಿಂದ ಟಿಕೆಟ್ ತಗೊಂಡಿದ್ರೆ ಆ ಟೈಮ್ನಲ್ಲಿ ಬೋರ್ಡಿಂಗ್ ಪಾಯಿಂಟ್ ಚೇಂಜ್ ಮಾಡಬೇಕಾಗುತ್ತೆ. ಬೋರ್ಡಿಂಗ್ ಪಾಯಿಂಟ್ ಚೇಂಜ್ ಮಾಡಿಲ್ಲ ಅಂತಂದರೆ ಎರಡು ಸ್ಟೇಷನ್ ಆದಮೇಲೆ ಸೀಟನ್ನು ಬೇರೆಯವ್ರಿಗೆ ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಿಮಗೆ ಅಪ್ಗ್ರೇಷನ್ ಅಂತ ಇದೆ. ಅಪ್ಗ್ರೇಷನ್ ಮಾಡೋದ್ರಿಂದ ನಿಮ್ಮ ಟಿಕೆಟ್ ವೇಟಿಂಗ್ ಇದ್ದು ಕನ್ಫರ್ಮ್ ಆಗಿಲ್ಲ ಅಂದರೆ ಅಪ್ಗ್ರೇಷನ್ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಆ ಸೀಟ್ ಖಾಲಿ ಇರುತ್ತೆ, ಆ ಸೀಟಲ್ಲಿ ನಿಮ್ಮನ್ನು ಕನ್ಫರ್ಮ್ ಮಾಡಿ ಕೊಡ್ತಾರೆ. ಇಲ್ಲಪ್ಪ ಅಂತಂದರೆ ವೇಟಿಂಗು ಹಾಗೇ ಇರುತ್ತೆ, ಖಾಲಿ ಇದ್ದರೆ ಮಾತ್ರ ಅಪ್ಗ್ರೇಷನ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮಗೆ ಕೆಲವೊಂದು ಸಾರಿ 10 ಟಿಕೆಟ್ ಇರುತ್ತೆ, 10 ಟಿಕೆಟಲ್ಲಿ 5 ಟಿಕೆಟ್ ಮಾತ್ರ ಒಂದರಲ್ಲಿ ಬೋಗಿಯಲ್ಲಿ ಆಗಿರುತ್ತೆ, ಇನ್ನೊಂದು 5 ಟಿಕೆಟ್ ಸೇಮ್ ಬೋಗಿಯಲ್ಲೇ ಬೇಕು ಅಂದಾಗ ನೀವು ನೆಕ್ಸ್ಟ್ ಹಿಂದ್ಗಡೆ ಆಗಿರ್ತಕ್ಕಂಥ ಬುಕ್ಕಿಂಗ್ನ ಬೋಗಿ ನಂಬರ್ ಅಂದರೆ ನಾನು ಅಂದಾಜಾಗಿ ಎಷ್ಟುನ ಹಾಕ್ತಾ ಇದ್ದೀನಿ, ಎಷ್ಟುನಲ್ಲಿ ಆಗಿತ್ತು ಅಂದ್ಕೊಳ್ಳೋಣ, ಎಷ್ಟುನಲ್ಲೇ ಬೇಕು ಅಂದರೆ ಎಷ್ಟುನ ಇಲ್ಲಿ ಹಾಕ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕನ್ಫರ್ಮ್ ಬತ್ಸ್ ಅಲಾಟೆಡ್ ಅಂತಿದೆ. ಕನ್ಫರ್ಮ್ ಬತ್ ಕನ್ಫರ್ಮ್ ಆಗಿ ಸಿಗ್ತಾ ಇದ್ದರೆ ಮಾತ್ರ ಅಲರ್ಟ್ ಮಾಡಿ ಅಂತ ಒಂದು ಆಪ್ಷನ್ನು, ಅದನ್ನು ಕೂಡ ಇಲ್ಲಿ ಬೇಕಾದರೆ ಟಿಕ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪ್ರಿಫ್ರೆನ್ಸ್ ಸಿಗುತ್ತೆ ನಿಮಗೆ. ಪ್ರಿಫ್ರೆನ್ಸ್ ಏನಪ್ಪ ಅಂತಂದರೆ ಕೆಲವೊಬ್ಬರಿಗೆ ಬರ್ತ್ ಸಿಂಗ ಲೋವರ್ ಬರ್ತೇ ಬೇಕಾಗಿರುತ್ತೆ, ಕೆಲವೊಬ್ಬರಿಗೆ 2 ಲೋವರ್ ಬರ್ತ್ ಬೇಕಾಗುತ್ತೆ. ಹಿಂಗೆ ಕನ್ಫರ್ಮ್ ಆಗಿ ಬೇಕಿದ್ರೆ ಮಾತ್ರ ಬುಕ್ ಮಾಡೋ ಅವಕಾಶ ಕೂಡ ಇಲ್ಲಿರುತ್ತೆ. ಬಟ್ ಇಲ್ಲಿ ಏನಪ್ಪ ಅಂದರೆ ನಿಮ್ಮ ಒಂದು
ಸೆಲೆಕ್ಟ್ ಮಾಡಿರ್ತಕ್ಕಂಥ ಆಪ್ಷನ್ ಸಿಕ್ಕಿಲ್ಲ ಅಂತಂದರೆ ನೀವು ಮಾಡಿರ್ತಕ್ಕಂಥ ಟಿಕೆಟ್ ಬುಕ್ಕಿಂಗ್ ಆಗೋಲ್ಲ, ಬುಕ್ಕಿಂಗ್ ಕ್ಯಾನ್ಸಲ್ ಆಗುತ್ತೆ, ನೀವು ನಿಮ್ಮ ಒಂದು ಅಮೌಂಟು ರೀಫಂಡ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಾವು ಪ್ರಿವ್ಯೂ ನೋಡ್ತಾ ಪ್ರಿವ್ಯೂ ನೋಡೋಕೆ ಹೋಗ್ತಾ ಇದ್ದೀವಿ. ನೀವು ಬುಕ್ಕಿಂಗ್ ಮಾಡಿರ್ತಕ್ಕಂಥ ಪ್ರಿವ್ಯೂವು ಇಲ್ಲಿ ಆಗುತ್ತೆ. ಇಲ್ಲಿ ನಾವು ಯಾವ ಡೇಟಿಗೆ ಎಲ್ಲಿದ್ದ ಎಲ್ಲಿಗೆ ಬುಕ್ ಮಾಡಿದ್ದೀವಿ ಅನ್ನೋದು ತೋರಿಸುತ್ತೆ. ಆಮೇಲೆ ನೆಕ್ಸ್ಟ್ ಕೆಳಗಡೆ ಬಂದ್ಬಿಟ್ಟು ನಿಮ್ಮ ಒಂದು ವ್ಯಾಲೆಟ್ ಅಂದರೆ ಟಿಕೆಟ್ ಬುಕ್ಕಿಂಗಲ್ಲಿ ಬರ್ತಕ್ಕಂಥ ಫೇರ್ ಇಲ್ಲಿ ತೋರಿಸುತ್ತೆ ನಮಗೆ, ಎಷ್ಟು ಪ್ರಿಂಟ್ ಬರುತ್ತೆ ಅನ್ನೋದು. ಇದನ್ನು ನೆಕ್ಸ್ಟ್ ನಾವು ಇಲ್ಲಿ ಕಂಟಿನ್ಯೂ ಮಾಡಿದರೆ ಇಲ್ಲಿ ನಿಮಗೆ ಸಿ ಎಸ್ ಸಿ ಐ ಡಿ ಪಾಸ್ವರ್ಡ್ ಕೇಳುತ್ತೆ. ಐ ಡಿ ಪಾಸ್ವರ್ಡನ್ನು ಹಾಕಿ ನೀವು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಎಷ್ಟು ಸೇಲ್ ಅಮೌಂಟ್ ಇದೆ, ಎಷ್ಟು ವ್ಯಾಲೆಟಿಂದ ಡೆಬಿಟ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ ನಮಗೆ. ನೋಡಿ ಈಗ ನಾವು ಪೇಮೆಂಟ್ ಮಾಡಿದ್ದೀವಿ. ನಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಮತ್ತು ಮೇಲಿಂದ ಯಾವುದು ನಮ್ಮ ವ್ಯಾಲೆಟ್ ಪಿನ್ನನ್ನು ಕೂಡ ಇಲ್ಲಿ ಹಾಕಿ ಸಬ್ಮಿಟ್ ಮಾಡಿದ್ದೀವಿ. ಸಬ್ಮಿಟ್ ಮಾಡಿ ಆದಮೇಲೆ ಇನ್ನೊಂದು ಲಾಸ್ಟ್ ಆಪ್ಷನ್ ಇರುತ್ತೆ ಇಲ್ಲಿ, ಅದು ತುಂಬ ಇಂಪಾರ್ಟೆಂಟು. ಏನಪ್ಪ ಅಂದರೆ ನಿಮ್ಮ ಒಂದು ಸಿ ಎಸ್ ಸಿಯಲ್ಲಿ ನೀವು ಐ ಆರ್ ಸಿ ಟಿ ಸಿ ರಿಜಿಸ್ಟ್ರೇಷನ್ ಮಾಡಿದಾಗ ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ, ಮತ್ತು ಅವರು ನಿಮಗೆ ಆಲ್ರೆಡಿ ಕೊಟ್ಟಿರ್ತಕ್ಕಂಥ ಪಾಸ್ವರ್ಡನ್ನು ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ನಿಮ್ಮ ಟಿಕೆಟು ಕನ್ಫರ್ಮ್ ಆಗಿ ಬುಕ್ಕಿಂಗ್ ಆಗುತ್ತೆ. ಇಲ್ಲ ಅಂತಂದರೆ ಟಿಕೆಟು ಬುಕ್ಕಿಂಗ್ ಆಗೋದಿಲ್ಲ. ಜಸ್ಟ್ ಇಲ್ಲಿದ್ದ ಒಂದು ನೀವು ಇಷ್ಟು ಮಾಡಿ ಬಿಟ್ಟರೆ ಅಂತಂದರೆ ಇದು ಟಿಕೆಟ್ ಕ್ಯಾನ್ಸಲ್ ಆಗುತ್ತೆ, ನೀವು ಕೊಟ್ಟಿರ್ತಕ್ಕಂಥ ಅಮೌಂಟು ನಿಮ್ಮ ವ್ಯಾಲೆಟ್ಗೆ ರೀಫಂಡ್ ಆಗುತ್ತೆ. ಹಾಗಾಗಿ ಯಾರೂ ಕೂಡ ವಿತೌಟ್ ಒ ಟಿ ಪಿ ಹಾಕ್ದೇ ಮತ್ತು ನಿಮ್ಮ ಒಂದು ಪಾಸ್ವರ್ಡ್ ಹಾಕ್ದೇ ಬಿಡಬೇಡಿ. ನೋಡಿ ಈ ಒಂದು ಆಪ್ಷನಲ್ಲಿ ನಿಮಗೆ ಈ ಒಂದು ಇದು ನಿಮ್ಮ ಒಂದು ಯೂಸರ್ ನೇಮ್ ಐ ಆರ್ ಸಿ ಟಿ ಸಿ ಸಿ ಎಸ್ ಸಿ ಅವ್ರು ಪ್ರೊವೈಡ್ ಮಾಡಿರ್ತಕ್ಕಂಥ ಯೂಸರ್ ನೇಮು, ಅದೇ ರೀತಿ ಇಲ್ಲಿ ಪಾಸ್ವರ್ಡನ್ನು ಆಲ್ರೆಡಿ ನಿಮ್ಮ ಮೇಲಿಗೆ ಕೂಡ ಬಂದಿರುತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ರಿಜಿಸ್ಟ್ರೇಷನ್ ಮಾಡಿದರೆ ಇಲ್ಲಿ ಪಾಸ್ವರ್ಡ್ನ ಹಾಕಿ ನಿಮ್ಮ ಒಂದು ಕ್ಯಾಪ್ಚರ್ ಕೋಡನ್ನು ಹಾಕಿ ನೀವು ಸಬ್ಮಿಟ್ ಮಾಡಿದರೆ ನಿಮ್ಮ ಟಿಕೆಟು ಬುಕ್ಕಿಂಗ್ ಆಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಟಿಕೆಟು ಬುಕ್ಕಿಂಗ್ ಆಗೋಲ್ಲ. ಈ ಒಂದು ಮಾಹಿತಿ ತುಂಬ ಎಲ್ರಿಗೂ ಉಪಯೋಗ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೊಸೊಬ್ಬರಿಗೆ ತುಂಬ ಕಷ್ಟ ಆಗ್ತಿತ್ತು ಟಿಕೆಟ್ ಬುಕ್ಕಿಂಗ್ ಮಾಡೋ ಸಮಯದಲ್ಲಿ. ಹಾಗಾಗಿ ನಾನು ಈ ಒಂದು ವಿಡಿಯೋನ ಅವ್ರಿಗೋಸ್ಕರ ಮಾಡಿ ಈ ಒಂದು ಬುಕ್ಕಿಂಗ್ ಮಾಡ್ತಕ್ಕಂಥ ಆಪ್ಷನನ್ನು ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.